ಈ ಫ್ಯಾಷನ್ ಯುಗದಲ್ಲಿ ಕೆಲವೊಮ್ಮೆ ನಾವು ಸೌಂದರ್ಯವನ್ನು ಹೆಚ್ಚಿಸೋದಕ್ಕೆ ಏನೇನೆಲ್ಲ ಕಸರತ್ತು ಮಾಡ್ತೀವಿ ಅಲ್ವಾ? ದುಬಾರಿ ಕ್ರೀಮ್, ಜೆಲ್ಗಳನ್ನು ಹಚ್ಕೊಂಡು ಚರ್ಮವನ್ನೇ ಹಾಳು ಮಾಡ್ಕೊತಾ ಇದ್ದೀವಿ. ಇನ್ನು ಕೆಲವರು ತಮ್ಮ ಸೌಂದರ್ಯವನ್ನು ಹೆಚ್ಚಿಸೋದಕ್ಕೆ ಕೆಲವೊಂದು ಶಸ್ತ್ರಚಿಕಿತ್ಸೆಗಳನ್ನು ಸಹ ಮಾಡಿಸ್ಕೊಳ್ತಾರೆ. ವಾರಕ್ಕೊಮ್ಮೆ ಬ್ಯೂಟಿ ಪಾರ್ಲರ್ಗೆ ಹೋಗದಿದ್ರೆ ಸಮಾಧಾನನೇ ಇರೋದಿಲ್ಲ. ಎಷ್ಟೋ ಸಲ ನಾವು ಅದಕ್ಕಂತ ತುಂಬ ದುಡ್ಡನ್ನು ಖರ್ಚು ಮಾಡ್ತಾನೆ ಬರ್ತಾ ಇದ್ದೀವಿ. ಆದರೆ ಸುಲಭವಾಗಿ ನಮ್ಮ ಸೌಂದರ್ಯವನ್ನು ಕಾಪಾಡೋದಕ್ಕೆ ತುಂಬ ದಾರಿಗಳೇ ಇವೆ. ಸಾಮಾನ್ಯವಾಗಿ ಟೂತ್ಪೇಸ್ಟನ್ನು ಹಲ್ಲು ಜೊತೆಗೆ ಬಳಸೋದು ಸಹಜ ಅಲ್ವಾ? ಆದರೆ ಮನೆಯಲ್ಲಿ ಕುಳಿತುಕೊಂಡು ಟೂತ್ಪೇಸ್ಟನ್ನು ನಮ್ಮ ಸೌಂದರ್ಯವನ್ನು ಹೆಚ್ಚಿಸೋದಕ್ಕೆ ಬಳಸಬಹುದು ಅಂತ ನಿಮಗೇನಾದರೂ ಗೊತ್ತಾ? ಸೊ ಈ ವಿಡಿಯೋದಲ್ಲಿ ಟೂತ್ಪೇಸ್ಟನ್ನು ಬಳಸ್ಕೊಂಡು ನಮ್ಮ ಸೌಂದರ್ಯವನ್ನು ಹೆಚ್ಚಿಸುವಂತಹ ಕೆಲವು ಟಿಪ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ವಿಡಿಯೋ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಟೂತ್ಪೇಸ್ಟ್ ಮುಖಾಂತರ ನಾವು ನಮ್ಮ ಸೌಂದರ್ಯವನ್ನು ಹೆಚ್ಚಿಸಬಹುದು. ಇದನ್ನು ಬಳಸೋದ್ರಿಂದ ಚರ್ಮದ ಕಾಂತಿ ಹೆಚ್ಚಾಗುತ್ತೆ. ಆದರೆ ಇದನ್ನು ಹೇಗೆ ಬಳಸಬೇಕು ಅನ್ನೋದು ನಾವು ತಿಳಿದುಕೊಳ್ಬೇಕಾಗುತ್ತೆ. ಕಪ್ಪು ಕಲೆ ಮತ್ತು ಮೊಡವೆಗಳನ್ನು ಹೋಗಲಾಡಿಸುತ್ತೆ. ಹೌದು, ಮೊದಲಿಗೆ ಒಂದು ಚಮಚ ನಿಂಬೆ ರಸ ತೆಗೆದುಕೊಂಡು ಒಂದು ಸಣ್ಣ ಕಪ್ಗೆ ಸ್ವಲ್ಪ ಕೋಲ್ಗೇಟ್ ಪೇಸ್ಟನ್ನು ಹಾಕಿಕೊಳ್ಬೇಕು. ನಂತರ ಈ ಪೇಸ್ಟ್ಗೆ ನಿಂಬೆ ರಸವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಮುಖಕ್ಕೆ ಹಚ್ಚಿಕೊಂಡು ಅರ್ಧ ಗಂಟೆ ಬಳಿಕ ಮುಖವನ್ನು ತೊಳೆಯಬೇಕಾಗುತ್ತೆ. ಇದನ್ನು ವಾರಕ್ಕೆ ಎರಡು ಬಾರಿ ಮಾಡಿದ್ರೆ ನಮ್ಮ ಮುಖದಲ್ಲಿರುವ ಕಪ್ಪು ಕಲೆ ಹೋಗುತ್ತೆ, ನಮ್ಮ ಮುಖದ ಕಾಂತಿ ಹೆಚ್ಚಾಗುತ್ತೆ, ಮೊಡವೆಗಳು ಕಡಿಮೆಯಾಗುತ್ತೆ. ಹೌದು, ಒಂದು ಚಮಚದಲ್ಲಿ ಸ್ವಲ್ಪ ಪೇಸ್ಟನ್ನು ತೆಗೆದುಕೊಂಡು ಅದನ್ನು ಹತ್ತಿಯ ಕಡ್ಡಿನಿಂದ ಮೊಡವೆಗಳು ಇರುವ ಜಾಗಕ್ಕೆ ಲೇಪಿಸಬೇಕಾಗುತ್ತೆ. ರಾತ್ರಿ ಮಲಗುವ ವೇಳೆ ಹಚ್ಚಿ ಬೆಳಗ್ಗೆ ತೊಳೆಯಬಹುದು. ಬೆಳಗ್ಗಿನ ಸಮಯದಲ್ಲೂ ಮುಖಕ್ಕೆ ಒಂದು ಗಂಟೆ ಹಚ್ಚಿ ಮತ್ತೆ ತೊಳೆಯಬಹುದು. ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ ಈ ಟೂತ್ಪೇಸ್ಟ್. ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ, ಅದಕ್ಕಾಗಿ ಒಂದು ಚಮಚದಲ್ಲಿ ಸ್ವಲ್ಪ ಟೂತ್ಪೇಸ್ಟನ್ನು ತೆಗೆದುಕೊಂಡು ನಂತರ ಅದಕ್ಕೆ ಟೊಮೊಟೊ ರಸವನ್ನು ಬೆರೆಸಿಕೊಂಡು ಪೇಸ್ಟನ್ನು ತಯಾರಿಸ್ಕೊಳ್ಬೇಕು. ನಂತರ ಮುಖಕ್ಕೆ ಹಚ್ಚಬೇಕಾಗುತ್ತೆ. ಅರ್ಧ ಗಂಟೆ ನಂತರ ತಣ್ಣೀರಿನಲ್ಲಿ ಚೆನ್ನಾಗಿ ತೊಳೆಯಬೇಕಾಗುತ್ತೆ. ಇದರಿಂದ ಚರ್ಮ ಬಿಳುಪಾಗುತ್ತೆ, ಇದರ ಜೊತೆಗೆ ಸನ್ಬರ್ನನ್ನು ಕಡಿಮೆ ಮಾಡುತ್ತೆ. ಕಪ್ಪು ರಂಧ್ರಗಳನ್ನು ಹೋಗಲಾಡಿಸುತ್ತೆ. ಮುಖದಲ್ಲಿ ಕೆಲವೊಮ್ಮೆ ಕಪ್ಪು ರಂಧ್ರಗಳು ಕಲೆಗಳು ಎದ್ದು ಕಾಣಿಸುತ್ತೆ, ಆಗ ಟೂತ್ಪೇಸ್ಟನ್ನು ಬಳಸಬಹುದು. ಹೇಗೆಂದರೆ, ಒಂದು ಚಮಚ ಗುಲಾಬಿ ವಾಟರ್, ಸ್ವಲ್ಪ ಉಪ್ಪು, ಒಂದು ಚಮಚ ಪೇಸ್ಟನ್ನು ತೆಗೆದುಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಉಪ್ಪಿನ ಮಿಶ್ರಣ ಇರೋದರಿಂದ ಇದು ಒಂದು ಸ್ಕ್ರಬ್ ಥರ ಆಗುತ್ತೆ. ನಂತರ ನಿಮ್ಮ ಮುಖಕ್ಕೆ ಮೃದುವಾಗಿ ಹಚ್ಕೊಳ್ಬೇಕಾಗುತ್ತೆ. ಸುಮಾರು 10 ನಿಮಿಷ ಕಳೆದ ನಂತರ ತಣ್ಣೀರಿನಲ್ಲಿ ತೊಳೆಯಬೇಕು. ಇದರಿಂದ ನಿಮ್ಮ ಮುಖದ ಮೇಲೆ ಇರುವಂತಹ ಕಪ್ಪು ರಂಧ್ರಗಳು ಮಾಯವಾಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಕಡಿಮೆ ಖರ್ಚಿನಲ್ಲಿ ಟೂತ್ಪೇಸ್ಟನ್ನು ಬಳಸಿಕೊಂಡು ನಮ್ಮ ಮುಖದ ಸೌಂದರ್ಯವನ್ನು ಹೇಗೆ ಹೆಚ್ಚಿಸಿಕೊಳ್ಳಬಹುದು ಅಂತ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.